ಲಿಂಗ್ಸೂರು ತಳನಾಮ ಪರಿಚಯಗಳಲ್ಲಿ ಬರುವಂಥ ಮತ್ತೊಂದು ಹೆಸರೇ ಅಂಕನಾಳ ಇದು ಲಿಂಗಸೂರು ತಾಲೂಕಾ ಕೇಂದ್ರದಿಂದ ಪಶ್ಚಿಮಕ್ಕೆ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಕೃಷ್ಣಾ ನದಿಯ ದಡದ ಈ ಭಾಗದಲ್ಲಿ ಈ ಗ್ರಾಮ ಇದೆ ರಕ್ಕಸಿಗೆ ಮತ್ತು ರಕ್ಕಸಿಗೆ ತಂಗಡಿಗೆ ಯುದ್ಧದಲ್ಲಿ ವಿಜಯನಗರ ಅರಸರು ಯುದ್ಧದ ಸಾಮಗ್ರಿಗಳನ್ನು ಸಂಗ್ರಹಿಸಿಟ್ಟಂಥ ಅಂಕಣಕ್ಕೆ ಅಂಕನಾಳ ಎಂದು ಕರೆದರು ಈಗ ನಾರಾಯಣಪುರ ಹೊರವಲಯದಲ್ಲಿ ಬಸವಸಾಗರ್ ಜಲಾಶಯ ನಿರ್ಮಾಣ ನಿರ್ಮಾಣವಾಗಿದ್ದರಿಂದ ಕೃಷ್ಣಾ ನದಿಯ ಹಿನ್ನೀರು ಅಂಕನಾಳ ಮತ್ತು ರಕ್ಕಸಿಗೆ ತಂಗಡಿಯ ಮಧ್ಯೆ ಇರುವಂಥ ಪ್ರದೇಶದಲ್ಲಿ ನಿಂತಿದೆ ಆಗಿನ ಸಂದರ್ಭದಲ್ಲಿ ನೀರಿಲ್ಲದರಿಂದ ಕಡಿಮೆ ಪ್ರಮಾಣದ ನೀರು ಇರುವುದರಿಂದ ಇದೇ ಭಾಗದಲ್ಲಿ ನೀರು ನಿಂತ ಸ್ಥಳದಲ್ಲಿಯೇ ಯುದ್ಧ ನಡೆಯಿತು ಅನ್ನುವಂಥದ್ದು ಆ ಈ ಭಾಗದಲ್ಲಿ ಅಂಕಣಾಳ ಭಾಗದಲ್ಲಿ ವಿಜಯನಗರದ ಸ ಸೈನ್ಯ ಬೀಡುಬಿಟ್ಟಿತ್ತು ಆ ಭಾಗದಲ್ಲಿ ಐದು ಶಾಯಿಮಂತರುಗಳ ಸೈನ್ಯ ಬೀಡುಬಿಟ್ಟಿತ್ತು ಅನ್ನುವಂಥದ್ದು ಈ ತಾಳಿಕೋಟೆ ಯುದ್ಧ ಅಂತೀವಲ್ಲ ತಾಳಿಕೋಟೆ ಯುದ್ಧ ಅದಕ್ಕೆ ಇನ್ನೊಂದು ಹೆಸರು ರಕ್ಕಸಗೆ ತಂಗಡಿಗೆ ಯುದ್ಧ ಅನ್ನುವಂಥ ರೀತಿಯಲ್ಲಿ ಕರಿತಿದ್ವಲ್ಲ ಇದೇ ರಕ್ಕಸಗಿ ತಂಗಡಿ ಯುದ್ಧ ಅಂಕನಾಳು ಮತ್ತು ರಕ್ಕಸಗಿ ತಂಗಡಿಯ ಮಧ್ಯದಲ್ಲಿ ಇರುವಂಥದ್ದು ಈಗ ಕೃಷ್ಣಾ ನದಿ ನೀರು ಇರುವ ಪ್ರದೇಶದಲ್ಲಿಯೇ ಆ ಯುದ್ಧ ನಡೀತು ಅನ್ನುವಂಥದ್ದು ಸಾಕಷ್ಟು ಅನ್ವೇಷಣೆಗಳ ಮೂಲಕ ತಿಳಿದು ಬರ್ತಾ ಇದೆ